ಮಾಹಿತಿಗಾಗಿ ನಾನು ಸದನದಲ್ಲಿ ಪೆನ್ ಡ್ರೈವ್ ಸಸ್ಪೆನ್ಸ್ ಒಂದು ಕಾಡ್ತಾ ಇರುವಂತದ್ದು ಅದೇನಾದರೂ ಇವತ್ತು ರಿವೀಲ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. JDS ನ ನಾಯಕರಾಗಿರುವಂತ ಕುಮಾರಸ್ವಾಮಿ ಅವರು ಜೋಬಿಂದ ಪೆನ್ ಡ್ರೈವ್ ತೋರಿಸಿ ನೋಡಿ ಇದರಲ್ಲಿ ದಾಖಲೆ ಇದೆ ಅಂತ ಹೇಳ್ತಾ ಇದ್ರು. ಆ ದಾಖಲೆ ನಿಜಕ್ಕೂ ಇದೆಯಾ, ಅದು ರಿಲೀಸ್ ಆಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಬಿಕಾಸ್ ಇದೇ ಸದನದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು. ಬಟ್ ಇಲ್ಲ, ಸುಮ್ಮನೆ ಅವ್ರು ಏನೋ ಬೆದರಿಸುವಂತ ತಂತ್ರ ಅಂತ ಕಾಂಗ್ರೆಸ್ನ ಸಚಿವರುಗಳು ಕೂಡ ಗಾಲಡಿ ಕುಮಾರಸ್ವಾಮಿ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸ್ಪೀಕರ್ ಅನುಮತಿ ಕೇಳಿದಾರ, ಮಾಜಿ ಸಿಎಂ HDಗೆ ಅದನ್ನೇನಾದರೂ ಸದನದಲ್ಲಿ ಬಿಡುಗಡೆ ಮಾಡಿ ಅಂತ ಕಾಂಗ್ರೆಸ್ ನಾಯಕರಂತೂ ಸವಾಲನ್ನ ಹಾಕ್ತಾನೆ ಇದ್ದಾರೆ. ಸೂಕ್ತ ಸಂದರ್ಭ ಬರಲಿ ಅಂತ ಬೇರೆ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಅಧಿವೇಶನಕ್ಕಿಂತ ಸೂಕ್ತ ಸಂದರ್ಭ ಯಾವುದಪ್ಪ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು. ನೋಡ್ಬೇಕು ಕುಮಾರಸ್ವಾಮಿ ಅವರು ರಿಲೀಸ್ ಮಾಡ್ತಾರಾ ಅಥವಾ ಸುಮ್ಮನೆ ಹಾವಲ್ಲಿ ಅಂದ್ರೆ ಬುಟ್ಟಿಲಿ ಹಾವಿದೆ ಅಂತಾನೆ ಎದುರಿಸುವಂತ ತಂತ್ರಕ್ಕೆ ಮೊರೆ ಹೋಗ್ತಾರ ಅಂತ. ದಾಖಲೆ ಕೊಡಿ, ಇಲ್ಲವೇ ವಿಚಾರ ಕೈಬಿಡಿ ಅಂತ JDS ಶಾಸಕರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ನೈತಿಕತೆಯ ಪ್ರಶ್ನೆ ಬಂದ್ಬಿಡುತ್ತೆ ಅನ್ನುವಂಥದ್ದು ಅವರಿಗೆ ಆತಂಕ. ದಾಖಲೆ ಬಿಡುಗಡೆ ಮಾಡದಿದ್ರೆ ರಾಜಕೀಯ ವರ್ಚಸ್ಸಿಗೂ ಕೂಡ ಧಕ್ಕೆ ಆಗುತ್ತೆ. ಸೊ ಹೀಗಾಗಿ ದೇವೇಗೌಡರ ಜೊತೆ ಚರ್ಚೆಯನ್ನ ಮಾಡಿದಾರಂತೆ ಕುಮಾರಸ್ವಾಮಿ ಅವರು. ಚರ್ಚೆ ಮಾಡಿದ್ರು ಕೂಡ ಅದೇನ್ ದಾಖಲೆ ಇದೆ ಅನ್ನುವಂಥ ಕುತೂಹಲಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಈಗ ಆಲ್ರೆಡಿ ಸುಮಾರು ಒಂದು ವಾರದಿಂದಲೂ ಕೂಡ ಅಧಿವೇಶನದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿರುವಂತದ್ದು ಅಂದ್ರೆ ಅದು ಕುಮಾರಸ್ವಾಮಿ ಅವರು. ಅಂದ್ರೆ ಯಾವಾಗ ಪೆನ್ ಡ್ರೈವ್ ವಿಚಾರವನ್ನ ಚರ್ಚೆ ಮಾಡ್ಲಾಯ್ತು ಅವಾಗಿಂದ ದೊಡ್ಡ ಮಟ್ಟದಲ್ಲೇ ಕೋಲಾಹಲ ಎದ್ದಿತ್ತು. ಅದನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವಂತ ಕುತೂಹಲ ಇದೆ. ಆದ್ರೆ ಸೂಕ್ತ ಸಂದರ್ಭ ಬರಲಿ ಅಂತ ಹೇಳ್ತಾ ಇದ್ರು ಕುಮಾರಸ್ವಾಮಿ ಅವರು. ಅಧಿವೇಶನಕ್ಕಿಂತ ಇನ್ಯಾವುದಿದೆ ಸೂಕ್ತ ಸಂದರ್ಭ ಅಂತ. ಇವತ್ತು ಅದೇನಾದ್ರೂ ಬಿಡುಗಡೆ ಆಗುವಂತ ಚಾನ್ಸಸ್ ಇದೆಯಾ, ಕಂಟಕ ಆಗುವಂತ ಚಾನ್ಸಸ್ ಇದೆಯಾ ಕಾಂಗ್ರೆಸ್ಗೆ? ಪೃಥ್ವಿ, ಕಾಂಗ್ರೆಸ್ ಅನೇಕ ನಾಯಕರುಗಳು ಸಚಿವರುಗಳು ಪೆನ್ ಡ್ರೈವ್ ಏನಿದೆ ಅನ್ನೋದನ್ನ ಬಿಡುಗಡೆ ಮಾಡಲಿ, ಇದು ಬ್ಲಾಕ್ ಮೇಲ್ ತಂತ್ರ ಅಂತೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿದರು. ಇದರ ಬೆನ್ನಲ್ಲೇ ಸಾರ್ವಜನಿಕ ವಲಯದಲ್ಲಿ H D ಕುಮಾರಸ್ವಾಮಿ ಅವರ ಪೆನ್ ಡ್ರೈವ್ ಪ್ರಕರಣ ಸಂಬಂಧಪಟ್ಟಾಗ ಭಾಳಷ್ಟು ಚರ್ಚೆ ಆಗ್ತಿತ್ತು ಮತ್ತು ವಿಪಕ್ಷಗಳಲ್ಲೇ ಭಾಳಷ್ಟು ಕುತೂಹಲ ಎಡೆಮಾಡಿಕೊಟ್ಟಿತ್ತು. ಮಾಜಿ ಮುಖ್ಯಮಂತ್ರಿ H D ಕುಮಾರಸ್ವಾಮಿ ಅವರು ಸೋಮವಾರ ಅಂದರೆ ಇವತ್ತು ಪೆನ್ ಡ್ರೈವನ್ನು ಬಿಡುಗಡೆಯನ್ನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಈಗಾಗಲೇ ಅವರು 4 ಸಚಿವರುಗಳ ವರ್ಗಾವಣೆ ವಿಚಾರ ಸಂಬಂಧಪಟ್ಟಾಗ ಮಾತುಕತೆ ನಡೆಸಿರುವಂಥ ದಾಖಲಾತಿ ನನ್ನ ಪೆನ್ ಡ್ರೈವ್ನಲ್ಲಿದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿ H D ಕುಮಾರಸ್ವಾಮಿ ಅವರು ತಮ್ಮ ಪೆನ್ ಡ್ರೈವ್ನಲ್ಲಿ ಇವತ್ತು ಎಷ್ಟು ಸಚಿವರ ವರ್ಗಾವಣೆ ವಿಚಾರ ಸಂಬಂಧಪಟ್ಟಾಗೆ ಮಾತುಕತೆ ನಡೆಸಿರೋ ಆಡಿಯೋವನ್ನು ಬಿಡುಗಡೆ ಮಾಡ್ತಾರೆ ಎಂಬುದು ಸದ್ಯದ ಕುತೂಹಲ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸೋಮವಾರ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ H D ಕುಮಾರಸ್ವಾಮಿ ಅವರು ಇವತ್ತು ಒಂದು ವೇಳೆ ಸಚಿವರೇ ವರ್ಗಾವಣೆ ವಿಚಾರ ಸಂಬಂಧಪಟ್ಟಾಗೆ ಮಾತುಕತೆ ನಡೆಸಿದರೆ ಅದು ಸರ್ಕಾರಕ್ಕೆ ಅಧಿವೇಶನ ಸಂದರ್ಭದಲ್ಲಿ ಭಾಳಷ್ಟು ಇಕ್ಕಟ್ಟು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೂ ಕೂಡ H D ಕುಮಾರಸ್ವಾಮಿ ಯಾವ ಆಡಿಯೋನ ಬಿಡುಗಡೆ ಮಾಡ್ತಾರೆ ಎಂಬ ಕುತೂಹಲ ಮತ್ತು ಆಡಿಯೋದಲ್ಲಿ ಸಚಿವರು ಮಾತನಾಡಿದ್ದಾರೆ ಅಥವಾ ಸಚಿವರ ಆಪ್ತ ಸಿಬ್ಬಂದಿಗಳು ಮಾತನಾಡಿದ್ದಾರೆ ಅಥವಾ ಆಪ್ತರು ಮಾತನಾಡಿದ್ದಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ. ಒಂದು ವೇಳೆ ಸಚಿವರೇ ಮಾತನಾಡಿದರೆ ಆ ಆಡಿಯೋ ಸಂಬಂಧಪಟ್ಟಾಗೆ ವಿಧಾನಸೌಧದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಅತಿ ದೊಡ್ಡ ಗದ್ದಲ ಉಂಟಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಮತ್ತು ಅತಿ ದೊಡ್ಡ ಬಾಂಬ್ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ನೈತಿಕತೆಯ ಪ್ರಶ್ನೆ ಎದುರಾದಂಥ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ಅನ್ನ ತೋರಿಸಿದಂತ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಅದರದ್ದೇ ಆದಂತ ಒಂದು ಗುಪ್ತಚರ ಇಲಾಖೆ ಇರುತ್ತೆ. ಯಾರ ಬಗ್ಗೆ ಏನು ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಸ್ವಲ್ಪ ಯಾವ್ದಾದ್ರು ಒಂದು ಇಂಟಾದ್ರೂ ಸಿಕ್ಕಿರುತ್ತೆ. ಅಥವಾ ಆ ಸಚಿವರುಗಳು ಯಾರಾದರೂ ಹೋಗಿ ಮುಖ್ಯಮಂತ್ರಿಗಳ ಹತ್ರನೂ ಕೂಡ ಹೋಗಿ ಹೇಳ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಯಾರ ಬಗ್ಗೆ ಇರಬಹುದು, ಏನು ಎತ್ತ ಅನ್ನೋಂಥದ್ರ ಬಗ್ಗೆ? ಮಾಹಿತಿ ಪ್ರಕಾರ ಯಾವುದೇ ಸಚಿವರು ಕೂಡ ತಾವು ಆಡಿಯೋದಲ್ಲಿ ಇಲ್ಲೊಂದು ಕಡೆ ವರ್ಗಾವಣೆ ವಿಚಾರವಾಗಿ ಪೂರ್ಣವಾಗಿ ಮಾತುಕತೆ ನಡೆಸಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರುವಂಥದ್ದು. ಅವರ ಆಪ್ತ ಸಿಬ್ಬಂದಿಗಳು ಮಾತ್ರ ಇಲ್ಲೊಂದು ಕಡೆ ಮಾತುಕತೆ ಮಾಡಿರ್ತಕ್ಕಂಥ ಆಡಿಯೋ ಕುಮಾರಸ್ವಾಮಿ ಅವರಿಗೆ ಲಭ್ಯ ಆಗಿರುವುದು ಅಂತಲೇ ಹೇಳಲಾಗ್ತಿದೆ. ಹಾಗಾಗಿ ಕುಮಾರಸ್ವಾಮಿ ಅವರು ಆಪ್ತ ಸಿಬ್ಬಂದಿಗಳು ಮಾತನಾಡಿರ್ತಕ್ಕಂಥ ಆಡಿಯೋವನ್ನು ಇವತ್ತು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪೃಥ್ವಿ, ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನೆಕ್ಸ್ಟ್ ದಿಗೋಣ, ಯುವ ಬ್ರಿಗೇಡ್ ಕಾರ್ಯಕರ್ತನ ಹತ್ಯೆಯನ್ನ ಮಾಡಲಾಗಿದೆ. ವೇಣುಗೋಪಾಲ್ ಕೊಲೆಯಾದಂಥ ಯುವಕ ಮೈಸೂರಿನ ನರಸೀಪುರದಲ್ಲಿ ಈ ಒಂದು ಘಟನೆ ನಡೆಸಿದೆ. ನಿನ್ನೆ ಹನುಮ ಜಯಂತಿ ಕಾರ್ಯಕ್ರಮದ ವೇಳೆ ಗಲಾಟೆ ಆಗಿದೆ. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತರನ್ನ ಹತ್ಯೆ ಮಾಡಲಾಗಿದೆ. 2 ಗುಂಪುಗಳ ನಡುವೆ ಗಲಾಟೆ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಆಗಿದೆ. ನರಸೀಪುರ ಸಾರ್ವಜನಿಕ ಆಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ DYSP ಗೋವಿಂದರಾಜು, ನರಸೀಪುರ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ್ದಾರೆ ಪೊಲೀಸರು. ನರಸೀಪುರ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಜಮಾಯಿಸಿರುವಂಥದ್ದು 100 ಯುವಕರು. ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಯುವ ಬ್ರಿಗೇಡ್ನ ಕಾರ್ಯಕರ್ತ ಸಾವನ್ನಪ್ಪಿರುವಂತದ್ದು. ನಿನ್ನೆ ಹನುಮ ಜಯಂತಿ ವೇಳೆ ಈ ಒಂದು ಗಲಾಟೆ ಆಗಿದೆ, ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರುವಂಥದ್ದು. ಈ ಗಲಾಟೆ ವಿಕೋಪಕ್ಕೆ ಹೋಗಿ ಒಬ್ಬನ ಕೊನೆಯಲ್ಲಿ ಅಂತ್ಯ ಆಗಿದೆ. ಪೊಲೀಸರು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ, ಅಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನಾನೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮದೇ ಹೇಳ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.